ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ನೋಡಿ ವಾಟ್ಸಪ್ ಅಲ್ಲಿ ಇರ್ತಕ್ಕಂಥ ಒಂದು 5 ಟ್ರಿಕ್ಸ್ ಅನ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೋಡಿ, ಕೆಳಗೆ ಕಾಣುತ್ತಲ್ಲ ರೆಡ್ ಬಟನ್, ಆ ರೆಡ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುತ್ತಲ್ಲ ಬೆಲ್ ಬಟನ್, ಆ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ಆಲ್ ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ತಲುಪುತ್ತೆ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲನೇ ಟ್ರಿಕ್ಸ್ ಬಂದುಬಿಟ್ಟು ನೋಡಿ, ವಾಟ್ಸಪ್ಪನ್ನು ಓಪನ್ ಮಾಡಿ. ಓಪನ್ ಮಾಡಿಬಿಟ್ಟು ಒಂದು ನಂಬರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂಬರನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನೋಡಿ, ಬಲಗಡೆಗೆ ಮೂರು ಡಾಟ್ ಕಾಣ್ತಾ ಇದಾವಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ವ್ಯೂ ಕಾಂಟ್ಯಾಕ್ಟ್ ಮೇಲೆ ಹೋಗಿ. ವ್ಯೂ ಕಾಂಟೆಂಟ್ ಮೇಲೆ ಹೋಗಿಬಿಟ್ಟು ವ್ಯೂ ಕಾಂಟ್ಯಾಕ್ಟ್ಸ್ ಮೇಲೆ ಹೋಗಿಬಿಟ್ಟು ನೋಡಿ, ಇಲ್ಲಿ ಡಿಸಪೇರಿಂಗ್ ಮೆಸೇಜಸ್ ಅಂತ ಇದೆಯಲ್ಲ, ಈ ಡಿಸಪೇರಿಂಗ್ ಮೆಸೇಜಸ್ಸನ್ನು ಇಲ್ಲಿ ನೋಡಿ ಆಫ್ ಇದ್ರೆ ಆನ್ ಮಾಡಿ. ಈ ಥರ ಡಿಸಪೇರಿಂಗ್ ಮೆಸೇಜಸ್ಸನ್ನು ಆನ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ ನೋಡಿ, ನಿಮಗೆ ಆ ನಂಬರಿಂದ ಯಾವುದೇ ಮೆಸೇಜ್ ಬಂದರೂ ಅದು ಯೋಜನೆಯಲ್ಲಿ ಡಿಲೀಟ್ ಆಗೋಗುತ್ತೆ. ಓಕೆನಾ? ನೀವು ಪದೇ ಪದೇ ಏನು ಅಂತಂದರೆ ಮೆಸೇಜ್ಗಳನ್ನ ಡಿಲೀಟ್ ಮಾಡ್ಕೊತ ಅದಕ್ಕೆ ಟೈಮ್ ಸ್ಪೆಂಡ್ ಮಾಡೋದು ತಪ್ಪುತ್ತೆ. ಓಕೆನಾ? ಇದೇ ಥರ ಎಲ್ಲ ನಂಬರ್ಗೂ ನೀವು ಡಿಸಪೇರ್ ಮೆಸೇಜನ್ನು ಆನ್ ಮಾಡ್ಕೊಂಡು ಇಟ್ಕೋಬೋದು. ಫ್ರೆಂಡ್ಸ್, ಎರಡನೇ ಟ್ರಿಕ್ ಬಂದ್ಬಿಟ್ಟು ನೋಡಿ, ನಾವು ಯಾರ ಜೊತೆ ಜಾಸ್ತಿ ಚಾಟ್ ಮಾಡ್ತಿರ್ತವೋ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಏನಿರುತ್ತಲ್ಲ, ಅದು ಹೋಮ್ ಸ್ಕ್ರೀನ್ಗೆ ಬರೋ ಥರ ಯಾವ ರೀತಿ ಮಾಡೋದು ಅಂತ ಅಂದರೆ, ನೀವು ಹೋಮ್ ಸ್ಕ್ರೀನಲ್ಲಿ ಇತ್ತು ಅಂತಂದರೆ ಪದೇ ಪದೇ ನೀವು ವಾಟ್ಸಪ್ಪಲ್ಲಿ ಹೋಗಿ ಅವರ ನಂಬರನ್ನು ಸರ್ಚ್ ಮಾಡಿ ಚಾಟ್ ಮಾಡೋವಂಥ ಅವಶ್ಯಕತೆ ಇರಲ್ಲ. ಏನಂತಂದರೆ ಶಾರ್ಟ್ಕಟ್ಟಲ್ಲಿ ಹೋಮ್ ಸ್ಕ್ರೀನಲ್ಲೇ ಬರುತ್ತಲ್ಲ, ಹಂಗಾಗಿ ಅಲ್ಲಿ ಹುಡುಕಿ ಅವ್ರ ಜೊತೆ ಚಾಟ್ ಮಾಡೋವಂಥ ಅವಶ್ಯಕತೆ ಏನಿರಲ್ಲ. ಹಾಗಾಗಿ ಬನ್ನಿ, ಹಂಗಾರೆ ಶಾರ್ಟ್ಕಟ್ಟಲ್ಲಿ ಹೋಮ್ ಸ್ಕ್ರೀನಿಗೆ ಯಾವ ರೀತಿ ಅವ್ರ ನಂಬರನ್ನು ತರೋದು ಅಂತ ನೋಡೋದಾದರೆ ನೋಡಿ, ನೋಡಿ ಇಲ್ಲಿ ನಾನು ಕಾಂಟ್ಯಾಕ್ಟ್ಸಿಗೆ ಹೋಗ್ತಾ ಇದ್ದೀನಿ, ಹೋಗಿದ್ದೀನಿ ನೋಡ್ಬೋದು. ಇಲ್ಲಿ ಕಾಂಟ್ಯಾಕ್ಟ್ಸ್ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಕಾಂಟ್ಯಾಕ್ಟ್ಸ. ನಾನು ಈ ಕಾಂಟ್ಯಾಕ್ಟ್ಸಿದ್ದು ಶಾರ್ಟ್ಕಟ್ ಮಾಡಬೇಕು ಅಂತಂದರೆ ನೋಡಿ, ಇದ್ರ ಮೇಲೆ ಒಂದ್ಸತಿ ಪ್ರೆಸ್ ಮಾಡ್ತೀನಿ. ಪ್ರೆಸ್ ಮಾಡಿಬಿಟ್ಟು ನೋಡಿ, ಬಲಗಡೆಗೆ ಮೂರು ಏನು ಡಾಟ್ ಕಾಣ್ತಾ ಇದಾವಲ್ಲ, ಆ ಡಾಟ್ ಮೇಲೆ ಟ್ಯಾಪ್ ಮಾಡ್ತೀನಿ. ಡಾಟ್ ಮೇಲೆ ಟ್ಯಾಪ್ ಮಾಡಿದ ತಕ್ಷಣ ಇಲ್ಲಿ ಮೋರ್ ಮೇಲೆ ಮತ್ತೊಂದ್ಸತಿ ಟ್ಯಾಪ್ ಮಾಡ್ತೀನಿ. ಮೋರ್ ಮೇಲೆ ಟ್ಯಾಪ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ನೋಡ್ಬೋದು ನೀವು, ಆಡ್ ಶಾರ್ಟ್ಕಟ್ ಅಂತ ಇದೆಯಲ್ಲ, ಈ ಆಡ್ ಶಾರ್ಟ್ಕಟ್ ಮೇಲೆ ನಾನು ಒಂದ್ಸತಿ ಪ್ರೆಸ್ ಮಾಡಿದರೆ ಆಡ್ ಶಾರ್ಟ್ಕಟ್ ಮೇಲೆ ಪ್ರೆಸ್ ಮಾಡಿಬಿಟ್ಟು ಇಲ್ಲಿ ಆಡ್ ಮಾಡಿ. ಆಡ್ ಮಾಡಿದ ತಕ್ಷಣ ಈಗ ನೀವು ನೋಡ್ಬೋದು ಈ ನಂಬರ್ನ ಇಲ್ಲಿ ನೋಡ್ಬೋದು, ಇಲ್ಲಿ ಹೋಮ್ ಸ್ಕ್ರೀನಲ್ಲಿ ಶೋ ಆಗ್ತಾ ಇದೆ. ಅಂತಂದರೆ ಅಲ್ಲಿ ವಾಟ್ಸಪ್ಪಲ್ಲಿ ಹೋಗಿ ನೂರನ್ನ ಏನು ಅಂತಂದರೆ ಸರ್ಚ್ ಮಾಡಿ ಚಾಟ್ ಮಾಡೋವಂಥ ಅವಶ್ಯಕತೆ ಇರಲ್ಲ, ಇಲ್ಲಿ ಹೋಮ್ ಸ್ಕ್ರೀನಲ್ಲೇ ಇರುತ್ತಲ್ಲ. ನೀವು ಈಸಿಯಾಗಿ ನೀವು ಜಾಸ್ತಿ ಯಾರ ಜೊತೆ ಚಾಟ್ ಮಾಡ್ತೀರಲ್ಲ ಅವ್ರ ಜೊತೆ ಈಸಿಯಾಗಿ ಇಲ್ಲಿ ಚಾಟ್ ಮಾಡ್ಬೋದು. ಮೂರನೇ ಟ್ರಿಕ್ ಬಂದುಬಿಟ್ಟು ನೋಡಿ, ಈ ವಾಟ್ಸಪ್ ಕಾಂಟ್ಯಾಕ್ಟ್ಸ್ ಎಲ್ಲ ಇಲ್ಲಿ ಹೋಮ್ ಸ್ಕ್ರೀನಿಗೆ ಬರೋದು ಬೇಡ. ಏನು ಅಂತಂದರೆ ಆ ಲೀಸ್ಟಲ್ಲೇ ಇರುತ್ತಲ್ಲ, ಆ ಪೇಜ್ ಲೀಸ್ಟಲ್ಲೇ ಅದಕ್ಕೆ ನಾವು ಯಾರ ಜೊತೆ ಹೆಚ್ಚು ಚಾಟ್ ಮಾಡ್ತೇವಲ್ಲ ಅವರ ನಂಬರು ವಾಟ್ಸಪ್ ನಂಬರ್ ಲೀಸ್ಟಲ್ಲಿ ಫಸ್ಟ್ ಇರಬೇಕು. ಅದನ್ನು ಯಾವ ರೀತಿ ಅಂತಂದು ಈ ಮೂರನೇ ಟ್ರಿಕ್ಕಲ್ಲಿ ನೋಡ್ಕೊಂಬರೋಣ. ನೋಡಿ, ಈಗ ನಾನು ವಾಟ್ಸಪ್ಪಿಗೆ ಹೋಗ್ತೀನಿ. ವಾಟ್ಸಪ್ಪಿಗೆ ಹೋಗ್ಬಿಟ್ಟು ಯಾರ ನಂಬರ್ ನಿಮಗೆ ಮೊದಲು ಕಾಣಬೇಕಲ್ಲ ಅವ್ರ ನಂಬರ್ ಮೇಲೆ ಒಂದ್ಸತಿ ಲಾಂಗ್ ಪ್ರೆಸ್ ಮಾಡ್ತೀನಿ. ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ಮೇಲ್ಗಡೆ 4 ಆಪ್ಷನ್ ಕಾಣ್ತಿದ್ದಾವೆ. ಫಸ್ಟ್ ಒಂದು ಇದೆಯಲ್ಲ ಪಿನ್, ಈ ಪಿನ್ ಆಪ್ಷನ್ ಮೇಲೆ ಒಂದ್ಸತಿ ಕ್ಲಿಕ್ ಮಾಡ್ತೀನಿ. ಈಗ ನೋಡ್ಬೋದು ಅದು ಪಿನ್ ಆಯಿತು, ಆ ಚಾಟು ಬಂದ್ಬಿಟ್ಟು ಪಿನ್ ಆಯಿತು. ನೀವು ಏನು ಅಂತಂದರೆ, ನೀವು ಯಾವಾಗಾದರೂ ಸಹಿತ ವಾಟ್ಸಪ್ ಓಪನ್ ಮಾಡಿದ ತಕ್ಷಣ ಆ ಕಾಂಟ್ಯಾಕ್ಟ್ ಫಸ್ಟ್ ನಿಮಗೆ ಶೋ ಆಗುತ್ತೆ. ಓಕೆನಾ? ನೀವು ಯಾರ ಜೊತೆ ಹೆಚ್ಚಿಗೆ ಚಾಟ್ ಮಾಡ್ತಿರಲ್ಲ ಈ ಕಾಂಟ್ಯಾಕ್ಟನ್ನು ನೀವು ಪಿನ್ ಮಾಡಿಟ್ಕೊಂಡ್ರಿಂದ ಇಲ್ಲಿ ಫಸ್ಟ್ಗೆ ಶೋ ಆಗುತ್ತೆ. ಓಕೆನಾ? ಇಲ್ಲಿ ಸರ್ಚ್ ಮಾಡೋವಂಥ ಅವಶ್ಯಕತೆಯೇ ಇರೋಲ್ಲ. ಫ್ರೆಂಡ್ಸ್, ನಾಲ್ಕನೇ ಟ್ರಿಕ್ಸ್ ಬಂದುಬಿಟ್ಟು ನೋಡಿ, ನಿಮ್ಮ ವಾಟ್ಸಪ್ಪಿಗೆ ಹೋಗಿ ಮತ್ತೆ ಅದೇ ಬಲಗಡೆ ಮೂರು ಡಾಟ್ ಕಾಣುತ್ತಲ್ಲ, ಈ ಡಾಟ್ ಮೇಲೆ ಒಂದ್ಸತಿ ಕ್ಲಿಕ್ ಮಾಡಿ. ಡಾಟ್ ಮೇಲೆ ಒಂದ್ಸತಿ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಸೆಟ್ಟಿಂಗಿಗೆ ಹೋಗಿ. ಇಲ್ಲಿ ನಿಮಗೆ ಕಾಣ್ಬೋದು ಏನು ಅಂತಂದರೆ ಚಾಟ್ಸ್ ಅಂತ ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ಒಂದ್ಸತಿ ಹೋಗಿ ಎಂಟರ್ ಈಸ್ ಸೆಂಡ್ ಅಂತ ಇದೆಯಲ್ಲ, ಇದನ್ನು ಆನ್ ಮಾಡ್ಕೊಳ್ಳಿ. ಎಂಟರ್ ಈಸ್ ಸೆಂಡನ್ನು ಆನ್ ಮಾಡ್ಕೊಂಡ್ರೆ ಇದು ಏನು ಹೆಲ್ಪ್ ಆಗುತ್ತೆ ಅಂತ ಅಂದರೆ, ಈಗ ನೀವು ಯಾರ್ದ್ರ ಹತ್ರ ಚಾಟ್ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ. ಎಕ್ಸಾಂಪಲ್, ಒಬ್ಬರ ಹತ್ರ ಚಾಟ್ ಮಾಡ್ತಾ ಇದ್ದೀರಾ, ಆಯ್ ಇಲ್ಲಿ ನೋಡ್ಬೋದು ಇಲ್ಲಿ ಸೆಂಡ್ ಮಾಡೋಕೆ ಒಂದು ಐಕಾನ್ ಇರುತ್ತಲ್ಲ, ಈ ಐಕಾನ್ ಬಂದ್ಬಿಟ್ಟು ಎರಡು ಕಡೆ ಶೋ ಆಗ್ತಾ ಇದೆ. ನೋಡ್ಬೋದು ನೀವು, ಇಲ್ಲಿ ಒಂದಲ್ಲಿ ಶೋ ಆಗ್ತಾ ಇದೆ, ಇಲ್ಲಿ ಒಂದಲ್ಲಿ ಶೋ ಆಗ್ತಾ ಇದೆ. ಆ ಸೆಟ್ಟಿಂಗನ್ನು ಆನ್ ಮಾಡೋದ್ರಿಂದ ಇದು ನೋಡಿ ಈಸಿಯಾಗಿ ಇಲ್ಲೇ ಐಕಾನ್ ಶೋ ಆಗುತ್ತಲ್ಲ, ಇಲ್ಲೇ ಪ್ರೆಸ್ ಮಾಡಿಬಿಟ್ಟು ಏನು ಅಂತಂದರೆ ನಮಗೆ ಬೇಕಾಗಿರೋ ವಾಟ್ಸಪ್ನ ಸೆಂಡ್ ಮಾಡ್ಬೋದು. ಅದನ್ನು ಆಫ್ ಇತ್ತು ಅಂತಂದರೆ ನೀವು ಇಲ್ಲಿಂದ ಸೆಂಡ್ ಮಾಡಬೇಕಾಗುತ್ತೆ, ಈ ಬ್ಲೂ ಕಲರ್ ಕಾಣುತ್ತಲ್ಲ, ಇಲ್ಲಿಂದ ನೀವು ಸೆಂಡ್ ಮಾಡಬೇಕಾಗುತ್ತೆ. ಅದು ಆನ್ ಇತ್ತು ಅಂದರೆ ಆ ಚಾಟಿಂದ ಎದುರುಗಡೆ ಸೆಂಡ್ ಬಟನ್ ಕೂಡ ಬರುತ್ತೆ. ಓಕೆನಾ? ಐದನೇ ಮತ್ತು ಕೊನೆಯ ಒಂದು ಟ್ರಿಕ್ಸ್ ಬಗ್ಗೆ ಮಾತಾಡೋದಾದರೆ ನೋಡಿ, ವಾಟ್ಸಪ್ಪನ್ನು ಓಪನ್ ಮಾಡಿ. ಓಪನ್ ಮಾಡಿಬಿಟ್ಟು ಬಲಗಡೆ ಮೂರು ಗೆರೆ ಕಾಣುತ್ತಲ್ಲ, ಆ ಗೆರೆ ಮೇಲೆ ಒಂದ್ಸತಿ ಟ್ಯಾಪ್ ಮಾಡಿ. ಆಮೇಲೆ ಇಲ್ಲಿ ಕೆಳಗಡೆ ಸೆಟ್ಟಿಂಗ್ ಇದೆಯಲ್ಲ, ಈ ಸೆಟ್ಟಿಂಗ್ ಮೇಲೆ ಒಂದ್ಸತಿ ಟ್ಯಾಪ್ ಮಾಡಿ. ಸೆಟ್ಟಿಂಗ್ ಮೇಲೆ ಒಂದ್ಸತಿ ಟ್ಯಾಪ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಚಾರ್ಟ್ಸ್ ಅಂತ ಇದೆಯಲ್ಲ, ಈ ಚಾರ್ಟ್ಸ್ ಮೇಲೆ ಒಂದ್ಸತಿ ಟ್ಯಾಪ್ ಮಾಡಿ. ಇಲ್ಲಿ ನೀವು ನೋಡ್ಬೋದು ಏನು ಅಂತಂದರೆ ಮೀಡಿಯಾ ವಿಜಿಬಿಲಿಟಿ ಅಂತ ಇದೆಯಲ್ಲ, ಮೀಡಿಯಾ ವಿಜಿಬಿಲಿಟಿ ಏನು ಅಂತಂದರೆ ಆಫ್ ಇತ್ತು ಅಂತಂದರೆ ಆನ್ ಮಾಡ್ಕೊಳ್ಳಿ. ಇದನ್ನ ಆನ್ ಮಾಡೋದ್ರಿಂದ ಏನಪ್ಪ ಹೆಲ್ಪು ಅಂತಂದರೆ ನೋಡಿ, ವಿಡಿಯೋ ಫೋಟೋ ಯಾವುದೇ ಇರಲಿ, ಯಾವುದೇ ಕಾರಣಕ್ಕೂ ಗ್ಯಾಲರಿಯಲ್ಲಿ ಡೌನ್ಲೋಡ್ ಆಗೋದಿಲ್ಲ. ಓಕೆನಾ?
ಫೇಸ್ಬುಕ್ನ ನೀವು ಆಫ್ ಮಾಡಿದ್ರಿ ಅಂತಂದರೆ ನಿಮಗೆ ಬಂದಿರತಕ್ಕಂಥ ಪ್ರತಿಯೊಂದು ಫೋಟೋ ಮತ್ತು ವೀಡಿಯೋ ಏನಾಗುತ್ತೆ ಅಂತಂದರೆ ಹೋಗಿ ನಿಮ್ಮ ಗ್ಯಾಲ್ರಿಯಲ್ಲಿ ಸೇವ್ ಆಗುತ್ತೆ. ಅದಕ್ಕೆ ನಿಮ್ಮ ಇದರಿಂದ ನಿಮ್ಮ ಫೋನ್ ಮೆಮೊರಿ ಏನು ಅಂತಂದರೆ ಬೇಗ ತುಂಬೋಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಇದನ್ನು ನೀವು ಆನ್ ಮಾಡಿಟ್ಕೊಂಡ್ರೆ ವಾಟ್ಸಪ್ಪಲ್ಲಿ ಇರ್ತಕ್ಕಂಥ ಏನು ಯಾವುದೇ ಫೋಟೋ ಆಗಲಿ ವೀಡಿಯೋ ಆಗಲಿ ಗ್ಯಾಲ್ರಿಯಲ್ಲಿ ಸೇವ್ ಆಗಲ್ಲ. ಚೆನ್ನಾಗಿ ನೀವು ವಾಟ್ಸಪ್ಪಲ್ಲೇ ನೋಡ್ಬೋದು.